ಒಳ್ಳೇದು ಅಂತಂತೂ ಮಾಡಲಿ. ಕಾಂಗ್ರೆಸ್ ಈಗ ಮುಳುಗ್ತಾ ಇರುವಂಥ ಹಡಗು, ಅಲ್ಲಿಗೆ ಹೋಗಿ ಯಾರು ಮುಳುಗೋಕೆ ಹೋಗ್ತಾರೆ? ಎಲ್ಲ ಶಿವಕುಮಾರ್ ಅವರು ಕೊಡುವಂಥ ಭರವಸೆಗಳು, ಹಸಿಸುಗಳು, ಭರವಸೆಗಳು, ಅದಕ್ಕೆ ಕವಡೆ ಕಾಸಿನ ಬೆಲೆ ಇಲ್ಲ. ತಮ್ಮ ರಾಜೀನಾಮೆಗೆ ಜೋಶಿ ಅವರು ಷಡ್ಯಂತ್ರ ಕಾರಣ ಅಂತ ದಿಂಗಾಲೇಶ್ವರ ಆರೋಪ ಮಾಡ್ತಾರೆ. ದಿಂಗಾಲೇಶ್ವರ ಶ್ರೀಗಳು ತಮ್ಮ ರಾಜೀನಾಮೆಯಿಂದ ಸಿಎಂ ಸ್ಥಾನಕ್ಕೆ ಕೂತು ಬಂತು, ಅದು ಜೋಶಿ ಕಾರಣ ಅಂತ ಆರೋಪ ಮಾಡಿದ್ದಾರೆ. ಯಾವುದಲ್ಲೂ ಒಂದು ಕವಡೆ ಕಾಸಿನ ಸತ್ಯಾಂಶ ಇಲ್ಲ. ನಾನು ದಿಂಗಾಲೇಶ್ವರ ಸ್ವಾಮೀಜಿಯವ್ರ ಜೊತೆ ಮಾತನಾಡ್ತೇನೆ, ಅವರು ತಪ್ಪು ಗ್ರಹಿಕೆ ಆಗಿರ್ಬೋದು, ಅದನ್ನು ಅವ್ರು ಮನವರಿಕೆ ಮಾಡುವಂಥ ಪ್ರಯತ್ನ ಮಾಡ್ತೇನೆ. ಸಾಮಾನ್ಯ ಮೂವತ್ತೊಂದಕ್ಕೆ ಜೋಶಿ ಅವರು ಬದಲಾವಣೆ ಆಗ್ಬೇಕು, ಕ್ಷೇತ್ರ ಬದಲಾವಣೆ ಆಗ್ಬೇಕು, ಹೆಸರು ಬದಲಾವಣೆ ಆಗ್ಬೇಕು, ಇಲ್ಲಾಂದ್ರೆ ಲಿಂಗಾಯತರು ಬಿಜೆಪಿ ಪರ ಮಾಡಲ್ಲ ಅನ್ನೋದು ಸಂದೇಶವನ್ನು ನೀಡಿದ್ದಾರೆ. ಯಾವ ಕಾರಣಕ್ಕೂ ಪ್ರಹ್ಲಾದ್ ಜೋಶಿ ಅವ್ರನ್ನ ಬದಲಾವಣೆ ಮಾಡೋ ಪ್ರಶ್ನೆ ಉದ್ಭವ ಆಗೋದಿಲ್ಲ. ಈ ಭಾಗದ ಒಬ್ಬ ಜನಪ್ರಿಯ ನಾಯಕರವರು ಬಹಳ ದೊಡ್ಡ ಅಂತರದಲ್ಲಿ ಅವರು ಚುನಾವಣೆ ಗೆದ್ದೇ ಗೆಲ್ತಾರೆ ಅನ್ನೋ ವಿಶ್ವಾಸ ನನಗಿದೆ. ದಿಂಗಲೇಶ್ವರ ಸ್ವಾಮೀಜಿಯವ್ರ ಹತ್ರ ನಾನೇ ಖುದ್ದಾಗಿ ದೂರವಾಣಿ ಮೂಲಕ ಮಾತನಾಡ್ತೇನೆ. ತಪ್ಪು ಗ್ರಹಿಕೆ ಆಗಿದೆ, ಅವನು ಮನವರಿಕೆ ಮಾಡುವಂಥ ಪ್ರಾಮಾಣಿಕ ಪ್ರಯತ್ನ ನಾನು ಮಾಡ್ತೇನೆ. ಒಬ್ಬರೇ ಅಲ್ಲ, ಅನೇಕ ಜನ ಸ್ವಾಮೀಜಿಗಳು ಮಾತಾಡಿದ್ದಾರೆ. ಎಲ್ಲ ಸ್ವಾಮೀಜಿಗಳು ಸಹ ನಮ್ಮ ಪರವಾಗಿ ಇರುವಂಥವ್ರು. ಇವ್ರಿಗೆ ಏನಾದ್ರು ತಪ್ಪು ಗ್ರಹಿಕೆ ಆಗಿದೆ, ಇವ್ರಿಗಳ ಹತ್ರ ನಾವು ಕುತ್ಕೊಂಡು ಮಾತನಾಡ್ತೇವೆ, ಸರಿ ಕೊಡುತ್ತೆ. ಸತ್ಯಾಂಶ ಇಲ್ಲ, ಇದೆಲ್ಲ ಕಲ್ಪನೆ. ಜೋಶಿ ಅವರು ಲಿಂಗಾಯತ ನಾಯಕರು ತುಳಿದಿದ್ದಾರೆ ಅಂತ ಆರೋಪ ಮಾಡ್ತಾ ಇದ್ದಾರೆ. ಎಲ್ಲಿ ಒಂದು ಉದಾಹರಣೆ ಕೊಡಿ ಆ ಥರದ್ದು ಏನಾದರೂ ಇದ್ದರೆ. ಈಗ ಒಂದು ನಿಮಿಷ, ಪ್ರಹ್ಲಾದ್ ಜೋಶಿ ಅವರು ಎಲ್ಲ ಸಮಾಜನ ಒಟ್ಟಿಗೆ ತೊಗೊಂಡು ಹೋಗುವಂಥ SC ST OBC ವೀರಶೈವರು ಬ್ರಾಹ್ಮಣರು ಅಂತ ಭೇದ ಭಾವನೆ ಇಲ್ಲದೇ ಎಲ್ಲರನ್ನೂ ಒಟ್ಟಿಗೆ ತೊಗೊಂಡು ಹೋಗ್ತಿರುವಂಥ ಒಬ್ಬ ಧೀಮಂತ ನಾಯಕ. ಅದಕ್ಕಾಗಿಯೇ ಅವರಿಗೆ ಅಷ್ಟೊಂದು ದೊಡ್ಡ ಸ್ಥಾನಮಾನಗಳನ್ನು ಪ್ರಧಾನಿ ನರೇಂದ್ರ ಮೋದಿಯವರು ಕೊಟ್ಟಿರುವಂಥದ್ದು. ಈ ರೀತಿಯ ತಪ್ಪು ಗ್ರಹಿಕೆ ಏನಾರು ಆಗಿದ್ದರೆ ಅವ್ರು ಯಾರು ಹತ್ರ ಮಾತಾಡಬೇಕು, ನಾನು ಮಾತನಾಡಿ ಸರಿಪಡಿಸ್ತೇನೆ. ಈ ಬಾರಿಯಿಂದ ಸಹ ಬಹಳ ದೊಡ್ಡ ಹಂತದಲ್ಲಿ ಪ್ರಹ್ಲಾದ್ ಜೋಶಿ ಅವರು ಚುನಾವಣೆಯಲ್ಲಿ ಗೆಲ್ತಾರೆ. ಒಳ್ಳೇದು ಅಂತಂತೂ ಮಾಡಲಿ. ಕಾಂಗ್ರೆಸ್ ಈಗ ಮುಳುಗ್ತಾ ಇರುವಂಥ ಹಡಗು, ಅಲ್ಲಿಗೆ ಹೋಗಿ ಯಾರು ಮುಳುಗೋಕೆ ಹೋಗ್ತಾರೆ? ಎಲ್ಲ ಶಿವಕುಮಾರ್ ಅವರು ಕೊಡುವಂಥ ಭರವಸೆಗಳು, ಹಸಿಸುಗಳು, ಭರವಸೆಗಳು, ಅದಕ್ಕೆ ಕವಡೆ ಕಾಸಿನ ಬೆಲೆ ಇಲ್ಲ. ತಮ್ಮ ರಾಜೀನಾಮೆಗೆ ಜೋಶಿ ಅವರು ಷಡ್ಯಂತ್ರ ಕಾರಣ ಅಂತ ದಿಂಗಾಲೇಶ್ವರ ಆರೋಪ ಮಾಡ್ತಾರೆ. ದಿಂಗಾಲೇಶ್ವರ ಶ್ರೀಗಳು ತಮ್ಮ ರಾಜೀನಾಮೆಯಿಂದ ಸಿಎಂ ಸ್ಥಾನಕ್ಕೆ ಕೂತು ಬಂತು, ಅದು ಜೋಶಿ ಕಾರಣ ಅಂತ ಆರೋಪ ಮಾಡಿದ್ದಾರೆ. ಯಾವುದಲ್ಲೂ ಒಂದು ಕವಡೆ ಕಾಸಿನ ಸತ್ಯಾಂಶ ಇಲ್ಲ. ನಾನು ದಿಂಗಾಲೇಶ್ವರ ಸ್ವಾಮೀಜಿಯವ್ರ ಜೊತೆ ಮಾತನಾಡ್ತೇನೆ, ಅವರು ತಪ್ಪು ಗ್ರಹಿಕೆ ಆಗಿರ್ಬೋದು, ಅದನ್ನು ಅವ್ರು ಮನವರಿಕೆ ಮಾಡುವಂಥ ಪ್ರಯತ್ನ ಮಾಡ್ತೇನೆ. ಸಾಮಾನ್ಯ ತಾವು ಬರೋಕ್ಕಿಂತ ಮುಂಚೆ ಒಂದು 4 ತಾಸಿಂದ ದಿಂಗಾಲೇಶ್ವರ ಶ್ರೀಗಳು ಸೇರಿದಂತೆ 150ಕ್ಕೂ ಲಿಂಗಾಯತ ಒಂದು ಸ್ವಾಮೀಜಿಗಳು ಪ್ರೆಸ್ ಮೀಟ್ ಅನ್ನ ಮಾಡಿದ್ರು, ನೇರವಾಗಿ ಜೋಶಿ ಅವರನ್ನ ಟಾರ್ಗೆಟ್ ಮಾಡಿದ್ದಾರೆ, ಡೆಡ್ ಲೈನ್ ಕೊಟ್ಟಿದ್ದಾರೆ 31ಕ್ಕೆ ಜೋಶಿ ಅವರು ಬದಲಾವಣೆ ಆಗ್ಬೇಕು, ಕ್ಷೇತ್ರ ಬದಲಾವಣೆ ಆಗ್ಬೇಕು, ಹೆಸರು ಬದಲಾವಣೆ ಆಗ್ಬೇಕು, ಇಲ್ಲಾಂದ್ರೆ ಲಿಂಗಾಯತರು ಬಿಜೆಪಿ ಪರ ಮಾಡಲ್ಲ ಅನ್ನೋದು ಸಂದೇಶವನ್ನು ನೀಡಿದ್ದಾರೆ. ಯಾವ ಕಾರಣಕ್ಕೂ ಪ್ರಹ್ಲಾದ್ ಜೋಶಿ ಅವ್ರನ್ನ ಬದಲಾವಣೆ ಮಾಡೋ ಪ್ರಶ್ನೆ ಉದ್ಭವ ಆಗೋದಿಲ್ಲ. ಈ ಭಾಗದ ಒಬ್ಬ ಜನಪ್ರಿಯ ನಾಯಕರವರು ಬಹಳ ದೊಡ್ಡ ಅಂತರದಲ್ಲಿ ಅವರು ಚುನಾವಣೆ ಗೆದ್ದೇ ಗೆಲ್ತಾರೆ ಅನ್ನೋ ವಿಶ್ವಾಸ ನನಗಿದೆ. ದಿಂಗಾಲೇಶ್ವರ ಸ್ವಾಮೀಜಿಯವ್ರ ಹತ್ರ ನಾನೇ ಖುದ್ದಾಗಿ ದೂರವಾಣಿ ಮೂಲಕ ಮಾತನಾಡ್ತೇನೆ. ತಪ್ಪು ಗ್ರಹಿಕೆ ಆಗಿದೆ, ಅವನು ಮನವರಿಕೆ ಮಾಡುವಂಥ ಪ್ರಾಮಾಣಿಕ ಪ್ರಯತ್ನ ನಾನು ಮಾಡ್ತೇನೆ. ಒಬ್ಬರೇ ಅಲ್ಲ, ಅನೇಕ ಜನ ಸ್ವಾಮೀಜಿಗಳು ಮಾತಾಡಿದ್ದಾರೆ. ಎಲ್ಲ ಸ್ವಾಮೀಜಿಗಳು ಸಹ ನಮ್ಮ ಪರವಾಗಿ ಇರುವಂಥವ್ರು. ಇವ್ರಿಗೆ ಏನಾದ್ರು ತಪ್ಪು ಗ್ರಹಿಕೆ ಆಗಿದೆ, ಇವ್ರಿಗಳ ಹತ್ರ ನಾವು ಕುತ್ಕೊಂಡು ಮಾತನಾಡ್ತೇವೆ, ಸರಿ ಕೊಡುತ್ತೆ. ಸತ್ಯಾಂಶ ಇಲ್ಲ, ಇದೆಲ್ಲ ಕಲ್ಪನೆ. ಜೋಶಿ ಅವರು ಲಿಂಗಾಯತ ನಾಯಕರು ತುಳಿದಿದ್ದಾರೆ ಅಂತ ಆರೋಪ ಮಾಡ್ತಾ ಇದ್ದಾರೆ.
ಎಲ್ಲಿ ಒಂದು ಉದಾಹರಣೆ ಕೊಡಿ ಆ ತರದ ಏನಾದ್ರೂ ಇದ್ರೆ. ಈಗ ಒಂದು ನಿಮಿಷ, ಪ್ರಹ್ಲಾದ್ ಜೋಶಿ ಅವರು ಎಲ್ಲ ಸಮಾಜನ ಒಟ್ಟಿಗೆ ತಗೊಂಡೋಗುವಂತ ಎಸ್ ಸಿ ಎಸ್ ಟಿ ಓ ಬಿ ಸಿ ವೀರಶೈವರು ಬ್ರಾಹ್ಮಣರು ಅಂತ ಭೇದ ಭಾವನೆ ಇಲ್ಲದೇನೆ ಎಲ್ಲರನ್ನು ಒಟ್ಟಿಗೆ ತಗೊಂಡೋಗ್ತಿರುವಂತ ಒಬ್ಬ ಧೀಮಂತ ನಾಯಕ. ಅದಕ್ಕಾಗಿನೇ ಅವರಿಗೆ ಅಷ್ಟೊಂದು ದೊಡ್ಡ ಸ್ಥಾನಮಾನಗಳನ್ನ ಪ್ರಧಾನಿ ನರೇಂದ್ರ ಮೋದಿಯವರು ಕೊಟ್ಟಿರುವಂತದ್ದು. ಈ ರೀತಿಯ ತಪ್ಪು ಗ್ರಹಿಕೂಡ ಏನಾದ್ರು ಆಗಿದ್ರೆ ಅವ್ರು ಯಾರು ಹತ್ರ ಮಾತಾಡಬೇಕು, ನಾನು ಮಾತನಾಡಿ ಸರಿಪಡಿಸ್ತೇನೆ. ಈ ಬಾರಿಯಿಂದ ಸಹ ಬಹಳ ದೊಡ್ಡ ಹಂತದಲ್ಲಿ ಪ್ರಹ್ಲಾದ್ ಜೋಶಿ ಚುನಾವಣೆಯಲ್ಲಿ ಗೆಲ್ತಾರೆ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ, ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.